ಆತ್ಮೀಯ 7ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ವಿಜ್ಞಾನದ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ವೇಗ ಚಲನೆ ಮತ್ತು ನಿಧಾನ ಚಲನೆಯ ಪ್ರಯೋಗಗಳನ್ನು ಕೈಗೊಂಡು ಇದರ ಮುಖಾಂತರ ನಾವು ಚಲನೆಯ ವಿಧಗಳನ್ನು ಗುರುತಿಸ್ತೇವೆ, ಜೊತೆಯಲ್ಲಿ ಯಾವ ಮಾನಗಳಲ್ಲಿ ಇದನ್ನು ವ್ಯಕ್ತಪಡಿಸಬೇಕು. ಸೊ ಒಟ್ಟಾರೆಯಾಗಿ ನಾವು ಚಲನೆಯ ರಿಲೇಟೆಡ್ ಆಗಿರುವಂಥ ಸಮಗ್ರವಾಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ನಿಮಗೆ ಕೊಟ್ಟಿರ್ತೀವಿ. ಏನು ಆ್ಯಕ್ಟಿವಿಟಿ ಅಂದರೆ, ನೀವು 1 ಕಿಲೋಮೀಟರನ್ನು ಚಲಿಸಬೇಕು. 1 ಕಿಲೋಮೀಟರ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದ ನಡುವಿನ ಅಂತರ ಎಷ್ಟಿದೆ ಅಂದರೆ 1 ಕಿಲೋಮೀಟರ್ ಇದೆ. ಸೊ ಆ 1 ಕಿಲೋಮೀಟರನ್ನು ನೀವು ಯಾವ ರೀತಿ ಚಲಿಸ್ತೀರಿ ಅಂದರೆ, ನಿಮಗೆ 4 ವಿಧಾನಗಳನ್ನು ನಾನು ಇಲ್ಲಿ ಹೇಳಿದೆ. ಒಂದನೇ ವಿಧಾನ ಅಂದರೆ ನೀವು ಸೈಕಲ್ ಮೇಲೆ ಹೋಗಬೇಕು. ಎರಡನೇ ವಿಧಾನ ಅಂದರೆ ನೀವು ಟ್ರೈನಲ್ಲಿ ಹೋಗಬೇಕು. ಮೂರನೇ ವಿಧಾನ ಅಂದರೆ ನೀವು ನಡ್ಕೊಂಡು ಹೋಗಬೇಕಾಗ್ತದೆ. ನಾಲ್ಕನೇ ವಿಧಾನ ಅಂದರೆ ನೀವು ಬಸ್ನಲ್ಲಿ ಹೋಗಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ 4 ವಿಧಾನಗಳಲ್ಲಿ ಯಾವ ವಿಧಾನದಲ್ಲಿ ಚಲಿಸಿದರೆ ನೀವು ಮೊದಲು ತಲುಪ್ತೀರಿ ಅಥವಾ ಕಡಿಮೆ ಸಮಯದಲ್ಲಿ ಆ 1 ಕಿಲೋಮೀಟರ್ ಅಂತರವನ್ನು ನೀವು ತಲುಪ್ತೀರಿ ಅಂತ ಒಂದು ಪ್ರಶ್ನೆ ಇದೆ. ನೋಡಿ, ಈ ಚಿತ್ರಗಳಲ್ಲಿ ಕಾಣ್ತಾ ಇದೆ. ಇಲ್ಲಿ ಟ್ರೈನಲ್ಲಿ ನಾವು ಏನಾದರೂ ಹೋಗಿದ್ದರೆ, ರೈಲ್ವೆಯಲ್ಲಿ ನಾವು ಏನಾದರೂ ಹೋಗಿದ್ದರೆ ಆ 1 ಕಿಲೋಮೀಟರ್ ಅಂತರವನ್ನು ಕಡಿಮೆ ಸಮಯದಲ್ಲಿ ನಾವು ತಲುಪ್ತೇವೆ. ಅದರ ನಂತರ ಬರುವಂಥದ್ದು ಬಸ್. ಸೊ ಅದಾದ ನಂತರ ಬರುವಂಥದ್ದು ಸೈಕಲ್ ಇದೆ. ಕೊನೆಯಲ್ಲಿ ನಾವು ನಡಿಗೆಯಿಂದ ಹೋದಾಗ ನಾವು ಕೊನೆಯ ಸ್ಥಾನವನ್ನು ತಲುಪ್ತೀವಿ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಅಂತರ ಏನಿದೆ 1 ಕಿಲೋಮೀಟರ್, ಆದರೆ ಅದನ್ನು ಕ್ರಮಿಸುವಂಥ ವಿಧಾನಗಳೇನಿದೆ, ಪದ್ಧತಿ ಏನಿದೆ, ಅದು ಬೇರೆ ಬೇರೆ ಇದೆ. ಸೊ ಈ ಒಂದು ಸಾಧನಗಳ ಆಧಾರದ ಮೇಲೆ ನಾವು ಅಲ್ಲಿ ಆ ಒಂದು ಅಂತರವನ್ನು ತಲುಪಲಿಕ್ಕೆ ಸಮಯ ವ್ಯತ್ಯಾಸ ಆಗ್ತದೆ. ನಿಮ್ಮ ಶಾಲೆಯಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಶಾಲೆಯ ದೈಹಿಕ ಶಿಕ್ಷಕರು ನಿಮಗೆ ನಡಿಗೆಯ ಪಂದ್ಯವನ್ನು ಏರ್ಪಡಿಸಿರ್ತಾರೆ, ಓಡುವ ಪಂದ್ಯವನ್ನು ಏರ್ಪಡಿಸಿರ್ತಾರೆ. ಅದನ್ನು ಹೊರತುಪಡಿಸಿ ಸಾಕಷ್ಟು ಪಂದ್ಯಗಳಲ್ಲಿ ನೀವು ಕಬಡ್ಡಿ ಆಡುವಾಗ, ಖೋಖೋ ಆಡುವಾಗ ಅಲ್ಲೂ ಕೂಡ ನೀವು ವೇಗವಾಗಿ ಹೋಗ್ತಾ ಇರ್ತೀರಿ, ನಡೀತಾ ಇರ್ತೀರಿ. ಸೊ ಈ ರೀತಿ ಒಂದು ಪಂದ್ಯಗಳಲ್ಲಿ ನೀವು ಪಾಲ್ಗೊಂಡಿರ್ತೀರಿ. ಅದರಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಈ ರೀತಿಯೆಲ್ಲ ಇರುತ್ತೆ. ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಏನಂದರೆ ಒಂದು ಅಂತರವನ್ನು ನಿಗದಿಸಿಕೊಳ್ಳಿ. ಒಂದು ಏನಿದೆ ಡಿಸ್ಟೆನ್ಸು, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. 100 ಫೀಟ್ ಅಂತ ನೀವು ಫಿಕ್ಸ್ ಮಾಡ್ಕೊಂಬಿಟ್ರೆ, ಅಥವಾ 100 ಮೀಟರ್ ಮಾಡ್ಕೊಳ್ಳಿ. 100 ಮೀಟರ್ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಒಂದು 3 ವಿದ್ಯಾರ್ಥಿಗಳು, 3 ಸ್ನೇಹಿತರು ಆರಂಭದ ಸ್ಥಳದಿಂದ ನೀವು ನಿಲ್ಲಬೇಕು. ವಿಸಿಲ್ ಹಾಕಿದ ಕೂಡಲೇ ನೀವು ಓಡಲಿಕ್ಕೆ ಹೋಗಬೇಕು. ಸೊ ಆವಾಗ ಅಂತಿಮ ಸ್ಥಾನ ಏನಿದೆ, ಆ ಗೋಲ್ ಏನಿದೆ, ಯಾರು ಪ್ರಥಮವಾಗಿ ನೀವು ರೀಚ್ ಆದ್ರಿ, ಯಾರು ಫಸ್ಟ್ ಆ ಒಂದು ಗೋಲನ್ನು ಮುಟ್ಟಿದ್ರಿ ಅಂತ ಕಾನ್ಸೆಪ್ಟ್ ಇದೆ. ಸೊ ಮಾಡಿ. ಸೊ ಈ ರೀತಿ ಮಾಡಿದಾಗ ಮೊದಲ ಸ್ಥಾನ ಯಾಕೆ ಪಡೆದಿರ್ತಾರೆ, ಫಸ್ಟ್ ಸ್ಥಾನ ಯಾರಿದ್ದಾರೆ, ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ, ನಿಮ್ಮ ಸ್ನೇಹಿತ ಮೊದಲ ಸ್ಥಾನವನ್ನು ಪಡೆದಿದ್ದರೆ ಯಾಕೆ ಪಡೆದ ಅಂದಾಗೆ ನೀವು ಹೇಳ್ತೀರಿ, ಇಲ್ಲ ಸರ್, ಅವನು ಕಡಿಮೆ ಸಮಯದಲ್ಲಿ ಆ ಅಂತರವನ್ನು ತಲುಪಿದ್ದಾನೆ, 100 ಮೀಟರ್ ಅಂತರವನ್ನು ತಲುಪಿದ್ದಾನೆ, ಸೊ ಅದಕ್ಕಾಗಿ ಅವನು ಮೊದಲ ಸ್ಥಾನ ಪಡೆದಿದ್ದಾನೆ ಅಂತ. ಓಟದ ಸ್ಪರ್ಧೆಯಲ್ಲಿ ಕೊನೆ ಯಾರಿರ್ತಾರೆ, ಅವನು ಆ ಅಂತರವನ್ನು ತಲುಪಲಿಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಿದ್ದಾನೆ ಸರ್, ಅದಕ್ಕಾಗಿ ಅವನು ಕೊನೆಯ ಸ್ಥಾನದಲ್ಲಿ ಇದ್ದಾನೆ ಅಂತ ನೀವಿಲ್ಲಿ ಹೇಳ್ತೀರಿ. ಸೊ ಹಾಗಾದರೆ ಈ ಮೊದಲ ಹೆಚ್ಚಿನ ಸಮಯ ಮತ್ತು ಕಡಿಮೆ ಸಮಯದಲ್ಲಿ ಏನು ಆ ಒಂದು ಅಂತರವನ್ನು ಕ್ರಮಿಸ್ತಾರೆ, ಅದನ್ನು ಒಂದು ಗಡಿಯಾರ ಸಹಾಯವಿಲ್ಲದೆ ನೀವು ಅಳಿಲಿಕ್ಕೆ ಆಗ್ತದೆಯೋ, ಗಡಿಯಾರ ಇಲ್ಲದೆ ಇಷ್ಟೇ ಸಮಯಕ್ಕೆ ಮಗು ಆ ಒಂದು ಅಂತರವನ್ನು ತಲುಪಿದ್ದಾನೆ ಅಂತ ಹೇಳೋಕ್ಕೆ ಆಗ್ತದೆಯಾ ಅಂತ ಬಂದಾಗ, ಖಂಡಿತ ಇಲ್ಲ. ಇಲ್ಲಿ ನಮಗೆ ಆ ಸಮಯ ಬೇಕಾಗ್ತದೆ, ಒಂದು ಮಾನ ಬೇಕಾಗ್ತದೆ. ಸರಿ, ಇನ್ನೊಂದು ಚಟುವಟಿಕೆ ಮಾಡೋಣ. ಇಲ್ಲಿ ಹೊಂದಿಸಿ ಬರೆಯರಿ ರೀತಿಯಲ್ಲಿ 2 ಇನ್ಫಾರ್ಮೇಷನ್ಸ್ ಇದೆ. ಹುಟ್ಟುಹಬ್ಬ ಆಚರಣೆಯನ್ನು ಎಷ್ಟು ದಿನಕ್ಕೊಮ್ಮೆ ಮಾಡ್ತೇವೆ, ಇಲ್ಲಿ 1 ವರ್ಷಕ್ಕೊಮ್ಮೆ ಮಾಡ್ತೇವೆ. ನೋಡಿ, ಆಪ್ಷನ್ಸ್ ಏನಿದೆ, 9 ದಿನಗಳಿಗೊಮ್ಮೆ, 24 ಗಂಟೆಗಳು, 1 ವರ್ಷಕ್ಕೆ, 1 ಸೆಕೆಂಡಿಗೆ, 3 ತಿಂಗಳಿಗೊಮ್ಮೆ ಹುಟ್ಟುಹಬ್ಬವನ್ನು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು 1 ವರ್ಷಕ್ಕೊಮ್ಮೆ ನಾವು ಆಚರಣೆಯನ್ನು ಮಾಡ್ತೇವೆ. ಋತುಗಳ ಬದಲಾವಣೆ 3 ತಿಂಗಳಿಗೊಮ್ಮೆ ಋತುಗಳ ಬದಲಾವಣೆ ಆಗ್ತದೆ. ದಸರಾ ಹಬ್ಬ 9 ದಿನಗಳ ಒಂದು ಆಚರಣೆ ಇರುವಂಥ ಹಬ್ಬ. ಒಂದು ಸೂರ್ಯೋದಯದಿಂದ ಇನ್ನೊಂದು ಕ್ರಮಾನುಗತ ಸೂರ್ಯೋದಯ ನಡುವಿನ ಅಂತರ 24 ಗಂಟೆಗಳು. 1 ಬಾರಿ ಕಣ್ಣು ರೆಪ್ಪೆಯ ಬಡಿತ 1 ಸೆಕೆಂಡ್, 1 ಸೆಕೆಂಡಲ್ಲಿ ಕಣ್ಣು ಮುಚ್ಚಿ ಅದನ್ನು ನಾವು ತೆರಿತೀವಿ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಏನಿದೆ ಇಲ್ಲಿ ಅದಕ್ಕೆ ಸಂಬಂಧಿಸಿರುವಂಥ ಒಂದು ಮಾನ ಇದೆ. ಸೊ ಇಲ್ಲಿ ನೋಡ್ತಾ ಹೋಗಿ ಪಟ್ಟಿ ಬಿಯಲ್ಲಿ ಒಂದು ವಿಶೇಷತೆ ಏನಿದೆ, ಸ್ಪೆಷಾಲಿಟಿ ಏನಂದರೆ, ಕೆಲವೊಂದು ಕಡೆ ಮಾನಗಳು ಯಾವ ರೀತಿ ಇದೆ, ದಿನಗಳಲ್ಲಿದೆ, ಗಂಟೆಗಳಲ್ಲಿದೆ, ವರ್ಷಕ್ಕೊಮ್ಮೆ ಇದೆ, ಸೆಕೆಂಡಿಗೊಮ್ಮೆ ಇದೆ, ತಿಂಗಳಿಗೊಮ್ಮೆ ಇದೆ. ಒಂದೊಂದು ಪದ್ಧತಿಗೂ, ಒಂದೊಂದು ಘಟನೆಗಳಿಗೂ ಕೂಡ ಒಂದೊಂದು ಮಾನಗಳನ್ನು ವ್ಯತ್ಯಾಸ ಮಾಡಿದ್ದೇವೆ. ಸೊ ಇದು ಏನು ಹೇಳ್ತದೆ ಅಂದರೆ, ಈ ಒಂದು ಚಲನೆಗೆ ತನ್ನದೇ ಆಗಿರುವಂಥ ಒಂದು ಮಾನ ಇಲ್ಲಿ ಅವಶ್ಯಕತೆ ಇದೆ ಅಂತ. ಸೊ ಕಾಲವನ್ನು ನಾವು ಯಾವ ಯಾವ ಮಾನಗಳಿಂದ ಅಳೆಯಬಹುದು ಅಂದಾಗ, ಅದಕ್ಕೆ ತನ್ನದೇ ಆಗಿರುವಂಥ SI ಮಾನ ಇದೆ, ಅದನ್ನು ನಾವು ಸೆಕೆಂಡ್ಗಳಲ್ಲಿ ನಾವು ಅಳಿತೀವಿ ಮಕ್ಕಳೇ. ಸರಿ, ಸೊ ಯಾವುದೇ ಒಂದು ಚಲನೆಗೆ ಅಲ್ಲಿ ಅಳೆಯುವಂಥದ್ದು, ಅದು ಮಾನ ಬಹಳ ಅವಶ್ಯಕತೆ ಇದೆ.
ಇನ್ನು ಮುಂದಿನ ಒಂದು ಅಂಶ ನೋಡೋಣ. ಸರಳ ಲೋಲಕದ ಆವರ್ತನ ಅವಧಿಯನ್ನು ಪ್ರಯೋಗದ ಮೂಲಕ ಕಂಡುಹಿಡಿಯಿರಿ. ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ನಾವು ಸರಳ ಲೋಲಕದ ಚಲನೆ ಕುರಿತು, ಅಲ್ಲಿ ಈ ಚಲನೆಯ ಕುರಿತು ಸರಳ ಲೋಲಕ, ನೇರ ಚಲನೆ, ವೃತ್ತಿಯ ಚಲನೆ ಬಗ್ಗೆ ಸ್ಟಡಿಯನ್ನು ಮಾಡಿದ್ದೇವೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಸರಳ ಲೋಲಕದ ಆವರ್ತನ ಅವಧಿ, ಅದು ಈ ರೀತಿ ಆವರ್ತನ ಆಗುವಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ತದೆ ಅದನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು 100 ಸೆಂಟಿಮೀಟರ್ ನಿಮ್ಮ ಒಂದು ಜಾಮೆಟ್ರಿ ಬಾಕ್ಸ್ನಲ್ಲಿರುವಂಥ ಸ್ಕೇಲನ್ನು ತೆಗೆದುಕೊಂಡು 100 ಸೆಂಟಿಮೀಟರ್ ಉದ್ದವಾದ ದಾರವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಾಲನ್ನು ಅದನ್ನು ಕಟ್ಟಿ ಚಿತ್ರದಲ್ಲಿ ತೋರಿಸಿರುವಂತೆ ಅದನ್ನು ಈ ರೀತಿ ಕೆಳಗೊಂದು ಟೇಬಲ್ ಇದೆ, ಕೋಷ್ಟಕ ಇದೆ, ಇಲ್ಲಿ 20 ಆಂದೋಲನ ಚಲನೆ ತೆಗೆದುಕೊಂಡ ಸಮಯ. ನೀವೇನು ಮಾಡಬೇಕು, 20 ಸಲ ಆ ಒಂದು ಆಂದೋಲನ ಆಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತು, ನೀವು ಆಂದೋಲನವನ್ನು ಕೌಂಟ್ ಮಾಡಬೇಕು, ಜೊತೆಯಲ್ಲಿ ಗಡಿಯಾರವನ್ನು ಕೂಡ ಇಟ್ಕೋಬೇಕು. ಸೊ ಎರಡನ್ನು ಇಟ್ಕೊಂಡು 20 ಆಂದೋಲನ ಚಲನೆಗೆ ತೆಗೆದುಕೊಂಡ ಸಮಯವನ್ನು ನೀವು ಇಲ್ಲಿ ನೋಟ್ ಮಾಡ್ತಾ ಹೋಗಬೇಕು. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಆವರ್ತನಾವಧಿ ಎಷ್ಟು ಸಲ ಆವರ್ತನ ಆಗಿದೆ, 20 ಸಲ, ಆಂದೋಲನ ತೆಗೆದುಕೊಂಡ ಸಮಯ ಎಷ್ಟು ಅದನ್ನು ನೋಟ್ ಮಾಡಿ. ಸೊ ಆ್ಯಸ್ ಎ ಎಕ್ಸಾಂಪಲ್ ಆಗಿ ಒಂದು ಆವರ್ತನ ಅವಧಿಗೆ 2 ಸೆಕೆಂಡ್ ಸಮಯ ತೆಗೆದುಕೊಂಡಿದ್ದರೆ, ಆ್ಯಸ್ ಎ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಮಾಡಿ ನೋಡಿ, ಆಗ 20 ಆವರ್ತನ ಅವಧಿಗೆ 40 ಸೆಕೆಂಡ್ಗಳು ಇಲ್ಲಿ ತೆಗೆದುಕೊಳ್ಳುತ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಲೆಕ್ಕಾಚಾರವನ್ನು ಮಾಡಿ ಎಕ್ಸಾಕ್ಟ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಒಂದು ಆಂದೋಲನಕ್ಕೆ ಅಂತ ನೀವು ನೋಡಿ. ಸೊ ಈ ಮೇಲಿನ ಕೋಷ್ಟಕವನ್ನು ಗಮನಿಸಿದಾಗ ಆವರ್ತನ ಅವಧಿ ಒಂದೇ ಆಗಿದೆಯೇ ಅಥವಾ ಭಿನ್ನವಾಗಿದೆಯೇ, ಒಂದು ಆವರ್ತನಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತು, ಎರಡನೇ ಆವರ್ತನಕ್ಕೆ ಅಷ್ಟೇ ಸಮಯ ತೆಗೆದುಕೊಂಡಿದೆಯೋ ಅಥವಾ ವಿಭಿನ್ನವಾಗಿದೆಯೋ, ಇದನ್ನು ಮಾಡಿ ನೋಡಿ ಮಕ್ಕಳೇ, ಖಂಡಿತವಾಗಿಯೂ ಕೂಡ ಅದ್ಭುತವಾಗಿರುವಂಥ ಅನುಭವ ನಿಮಗೆ ಇಲ್ಲಿ ಉಂಟಾಗ್ತದೆ. ಸೊ ಇದಾದ ನಂತರ ಏನು ಮಾಡ್ತೀವಿ, ಮೇಲೆ ಬಳಸಿದ ಲೋಲಕವನ್ನೇ ಈ ಚಟುವಟಿಕೆಯಲ್ಲಿ ಬಳಸಿ ಇನ್ನೊಂದು ಇಲ್ಲಿ ಒಂದು ಟೇಬಲ್ ಇದೆ, ಇಲ್ಲಿ ಏನು ಮಾಡಬೇಕು, ನೀವು 30 ಆಂದೋಲನ ಚಲನೆಗೆ ತೆಗೆದುಕೊಂಡ ಸಮಯ. ಮೊದಲನೇ ಆ್ಯಕ್ಟಿವಿಟಿಯಲ್ಲಿ ನಾವು 20 ಆಂದೋಲನ ಅಂದಾಗ ಈ ರೀತಿ ನಾವು ಮೂಮೆಂಟ್ ಆಗಬೇಕದು. ಇಲ್ಲಿ ಕೂಡ 100 ಸೆಂಟಿಮೀಟರ್ ದಾರವನ್ನು ತೆಗೆದುಕೊಂಡು 30 ಆಂದೋಲನಗೆ ತೆಗೆದುಕೊಂಡ ಸಮಯವನ್ನು ಬರೀರಿ. ಇಲ್ಲಿ ಆವರ್ತನ ಅವಧಿ ಎಷ್ಟು, 30 ಆಂದೋಲನ ಡಿವೈಡೆಡ್ ಬೈ ಭಾಗಿಲೆ ಎಷ್ಟು ತೆಗೆದುಕೊಂಡ ಸಮಯವನ್ನು ಮಾಡಿದಾಗ ನಿಮಗೆ ಆವರ್ತನ ಅವಧಿ ಅಲ್ಲಿ ನಿಮಗೆ ಸಿಗ್ತದೆ. ಸೊ ಈಗ ನೋಡಿ, ಒಂದು ಲೋಲಕವನ್ನು ತೆಗೆದುಕೊಂಡು ಅದೇ 100 ಸೆಂಟಿಮೀಟರ್ ದಾರವನ್ನು ಕಟ್ಟಿರ್ತೀರಿ. ಈಗೇನು ಮಾಡಬೇಕು, ಲೋಲಕದ ದಾರದ ಉದ್ದ ಸೇಮ್ ಇದೆ 100 ಸೆಂಟಿಮೀಟರ್, ಆದರೆ ಆಂದೋಲನಗಳ ಸಂಖ್ಯೆಯನ್ನು ವ್ಯತ್ಯಾಸ ಮಾಡಬೇಕು. ಇಟ್ಸ್ ವೆರಿ ಇಂಟ್ರೆಸ್ಟ್. ಸೊ ಇಲ್ಲೇನು ಮಾಡಬೇಕು, ಮೊದಲು 10 ಆಂದೋಲನಗಳಿಗೆ ತೆಗೆದುಕೊಂಡ ಸಮಯವನ್ನು ನೀವು ನೋಟ್ ಮಾಡಿ ಮೂರನೇ ಕಾಲಮ್ನಲ್ಲಿ. ಎರಡನೇ ಬಾರಿ ಏನು ಮಾಡಬೇಕು, 20 ಆಂದೋಲನಕ್ಕೆ ತೆಗೆದುಕೊಂಡ ಸಮಯವನ್ನು ನೋಟ್ ಮಾಡಿ ಎರಡನೇದ್ದು. ಈಗ ಆವರ್ತನ ಅವಧಿಯನ್ನು ಬರೆಯಿರಿ, ತೆಗೆದುಕೊಂಡ ಸಮಯ ಎಷ್ಟು ಡಿವೈಡೆಡ್ ಬೈ ಆಂದೋಲನಗಳ ಸಂಖ್ಯೆ ಎಷ್ಟು. ಸೊ ಇಲ್ಲಿ ನೀವು ಮಾಡಬೇಕು 10 ÷ ಎಕ್ಸಾಂಪಲ್, ಒಂದು ಆಂದೋಲನಕ್ಕೆ 2 ಸೆಕೆಂಡ್ ತೆಗೆದುಕೊಂಡಿದೆ ಅಂದರೆ ಇಲ್ಲಿ ಏನಾಗುತ್ತೆ, ತೆಗೆದುಕೊಂಡ ಸಮಯ 20 ÷ 10 ಈ ರೀತಿ. ಸೊ ಆ್ಯಸ್ ಎ ಗ್ರಾಸ್ ಆಗಿ ನಿಮಗೆ ರಫ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಎಕ್ಸಾಕ್ಟ್ಲಿ ಇದನ್ನು ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಖರ್ಚಾಗೋದಿಲ್ಲ. ಒಂದು ದಾರವನ್ನು ತೆಗೆದುಕೊಳ್ಬೇಕು, ಒಂದು ಲೋಲಕದ ರೀತಿಯಲ್ಲಿ ಬೇಕಾದರೆ ಅಲ್ಲಿ ಬಾಲನ್ನು ಕಟ್ಟಬೇಕು, ಕೀ ಚೈನನ್ನು ಕಟ್ಬೋದು. ಸೊ ವಿವಿಧ ವಸ್ತುಗಳನ್ನು ಕಟ್ಟಿ ಇಲ್ಲಿ ಆಂದೋಲನವನ್ನು ನೀವು ಮಾಡಲಿಕ್ಕೆ ಸಾಧ್ಯ. ಸೊ ಒಟ್ಟಾರೆಯಾಗಿ ಇಲ್ಲಿ ಸರಳ ಲೋಲಕದ ಆವರ್ತನ ಅವಧಿಯನ್ನು ಪ್ರಯೋಗದ ಮೂಲಕ ನಾವು ಕಂಡುಹಿಡಿಯುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ನೀವು ಆ್ಯಕ್ಟಿವಿಟಿ ಮಾಡಿದಾಗಲೇ ಇದು ಪರ್ಫೆಕ್ಟ್ ಆಗುತ್ತೆ ಹೊರತು ಇದನ್ನು ನಾವು ಕೇವಲ ಚರ್ಚೆ ಮಾಡಿದರೆ ಆಗೋದಿಲ್ಲ. ಸರಿ, ಇದಾದಮೇಲೆ ಮುಂದೆ ನಾವು ಜವವನ್ನು ಕಂಡುಹಿಡಿಯುವಂತಹ ಒಂದಿಷ್ಟು ಆ್ಯಕ್ಟಿವಿಟಿಯನ್ನು ನಾವು ಮಾಡೋಣ. ಈಗ ನೀವೇನು ಮಾಡಬೇಕು, 1 ಮೀಟರ್ ಇರುವಂತಹ 2 ಪಟ್ಟಿಗಳನ್ನು ತೆಗೆದುಕೊಳ್ಬೇಕು. ಸೊ ಶಾಲೆಯಲ್ಲಿರುವಂಥ ಯಾವುದಾದ್ರೂ ಒಂದು ಪಟ್ಟಿಯನ್ನು ವ್ಯವಸ್ಥೆ ಮಾಡಿ, ಮನೆಯಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದರೆ ಒಂದು 100 ಮೀಟರ್ ಎಕ್ಸಾಕ್ಟ್ಲಿ 1 ಮೀಟರ್ ತೆಗೆದುಕೊಳ್ಳಿ. 1 ಮೀಟರ್. ಸೊ ಇಲ್ಲಿ 1 ಮೀಟರ್ ತೆಗೆದುಕೊಳ್ಳಿ. ಇಲ್ಲ ಸರ್, ನನ್ನ ಹತ್ರ 1/2 ಮೀಟರ್ ಇದೆ ಅಂದರೆ 1/2 ಮೀಟರ್ ಪರವಾಗಿಲ್ಲ, 1 ಮೀಟರ್ ಇದ್ದರೆ ನಿಮಗೆ ಎಕ್ಸಾಕ್ಟ್ಲಿ ಆಗಿ ಒಂದಿಷ್ಟು ಡಿಫರೆನ್ಸ್ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಸರಿ, ಇಲ್ಲಿ 2 ಅಳತೆ ಪಟ್ಟಿಗಳನ್ನು ಒಂದರ ಪಕ್ಕ ಒಂದು ಇಳಿಜಾರಾಗುವಂತೆ ಜೋಡಿಸ್ಬೇಕು. ಈ ರೀತಿ ಜೋಡಿಸ್ಬೇಕೇನು, ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿ ನೀವು ಜೋಡಿಸ್ಬೇಕು. ಈ ರೀತಿ ಜೋಡಿಸಿದ ನಂತರ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಒಂದು ಗೋಲಿಯನ್ನು ತೆಗೆದುಕೊಂಡು ಆ 1 ಮೀಟರ್ ಏನು ಪಟ್ಟಿ ಇದೆ ಅದ್ರ ಮೇಲಿನಿಂದ ನೀವು ಏನು ಬೇಕು ಉರುಳಲಿಕ್ಕೆ ಬಿಡಲೇಬೇಕು. ಅಲ್ಲಿ ಉರುಳಲಿಕ್ಕೆ ಬಿಡಬೇಕು, ಒಂದು ಎತ್ತರ ಸ್ಥಳದಿಂದ ಕಡಿಮೆ ಸ್ಥಳಕ್ಕೆ ಉರುಳಲಿಕ್ಕೆ ಬಿಡಬೇಕು. ಯಾವಾಗ ನೀವು ಬಿಡ್ತೀರಿ, ಒಂದು ಸ್ಟಾಪ್ ವಾಚನ್ನು ಯೂಸ್ ಮಾಡಿ ಅಥವಾ ವಾಚನ್ನು ಯೂಸ್ ಮಾಡಿ ಸಮಯವನ್ನು ಎಕ್ಸಾಕ್ಟ್ಲಿ ನೋಟ್ ಮಾಡಬೇಕು. ಆ 1 ಮೀಟರ್ ಆ ಗೋಲಿ ಉರುಳಲಿಕ್ಕೆ ತೆಗೆದುಕೊಂಡ ಸಮಯ ಎಷ್ಟು, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ನೀವು ಮಾಡಬೇಕು, ಒಂದು 4 ಟ್ರಯಲ್ ಮಾಡಿ, 4 ಪ್ರಯತ್ನಗಳನ್ನು ಮಾಡಿಕೊಂಡು ಒಂದು ಮೀಟರ್ ಏನಿದೆ ಅದು ಫಿಕ್ಸ್ ಇರುತ್ತೆ. ನೀವು ಆರಂಭದ ಸಮಯ ಅಂತ್ಯದ ಸಮಯವನ್ನು ಇಟ್ಕೋಬೇಕು. ಆ 1 ಮೀಟರ್ನ 1 ತುದಿಯಿಂದ ಮತ್ತೊಂದು ತುದಿಗೆ ಗೋಲಿ ತಲುಪಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಸೊ 4 ಟ್ರಯಲನ್ನು ಮಾಡಿ
ಆಮೇಲೆ ಇಲ್ಲಿ ಲೆಕ್ಕಾಚಾರ ಮಾಡಿ ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಜವವನ್ನು ಯಾವ ರೀತಿ ನೀವು ಕಂಡುಹಿಡಿತೀರಿ ಅಂದರೆ ಎಷ್ಟು ದೂರ ಹೋಗಿದೆ ಫಿಕ್ಸ್ ಇದೆ ಒಂದು ಮೀಟರ್ ಇದೆ ಕಾಲ ಅಂದಾಗ ಎಷ್ಟು ಸೆಕೆಂಡ್ ಅದು ತೆಗೆದುಕೊಳ್ತು ಎಕ್ಸಾಂಪಲ್ ಆಗಿ ಅದು 10 ಸೆಕೆಂಡ್ ತೆಗೆದುಕೊಂಡಿದೆ ಅಂದರೆ ಅಲ್ಲಿ ಒಂದು ಮೀಟರ್ ಇದೆ ಸೆಕೆಂಡ್ 1/10 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ತೇವೆ ಸೊ ನಾಲ್ಕು ಟ್ರಯಲ್ ಮಾಡಿದಾಗ ನಾಲ್ಕು ಟ್ರಯಲ್ನಲ್ಲಿ ಏನು ಸೇಮ್ ಸಮಯ ಬಂತ ಸೇಮ್ ಜವ ಬಂತ ಅದನ್ನು ನೋಟ್ ಮಾಡ್ಕೊಳ್ಳಿ ಒಂದು ವೇಳೆ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅಂದರೆ ನೀವು ಎಕ್ಸಾಕ್ಟ್ಲಿ ಅಲ್ಲಿ ಆ ಗೋಲಿಯನ್ನು ಪಟ್ಟಿಯಲ್ಲಿ ಬಿಡುವಾಗ ಏನಾದರೂ ಒಂದಿಷ್ಟು ಮಿಸ್ಟೇಕನ್ನು ಮಾಡಿರ್ತೀರಿ ಅಂತ ಆಗ್ತದೆ ಹೊರತು ಆ ಗೋಲಿಯ ವೇಗದಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ ಅಥವಾ ಅದು ಏನು ಪಟ್ಟಿಯನ್ನು ಇಟ್ಟಿರ್ತೀರಿ ಆ ಸ್ಲೋಪ್ನಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಕೂಡ ಆ ಜವ ಮತ್ತು ವೇಗದಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಆಗುತ್ತೆ ಈ ಒಂದು ಆ್ಯಕ್ಟಿವಿಟಿಯನ್ನು ನೀವು ಮಾಡಿ ಮಕ್ಕಳೇ ಇಲ್ಲಿ ಈಗ ನೋಡಿ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಇದೆ ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಎಕ್ಸಾಂಪಲು ಇಲ್ಲಿ ಒಂದು ಬಸ್ ಇದೆ ಆರಂಭ ಸ್ಥಾನದಿಂದ ಅಂತಿಮ ಸ್ಥಾನದ ನಡುವಿನ ಅಂತರ 120 ಕಿಲೋಮೀಟರ್ 120 ಕಿಲೋಮೀಟರ್ ಅಂತರ ಇದೆ ಆರಂಭ ಸ್ಥಾನದಲ್ಲಿ ಎಷ್ಟು ಗಂಟೆಗೆ ಬಿಡುತ್ತೆ ಅಂದರೆ ಅದು ನೋಡಿ ಟೈಮ್ 10:00 ಡಿಪಾರ್ಚರ್ ಆಗಿದೆ ಬಿಟ್ಟಿದೆ ಅಲ್ಲಿ ತಲುಪಲಿಕ್ಕೆ ಇಲ್ಲಿ ಎಕ್ಸಾಕ್ಟ್ಲಿ ಆಗಿ ಇಲ್ಲಿ 1:00 ತಲುಪಿದೆ ಅಂದರೆ ಇಲ್ಲಿ 3 hours ಆಯಿತು 3 hours ಆಗಿದೆ ಸೊ ಇಲ್ಲಿ ಏನಾಗುತ್ತೆ 120 ಕಿಲೋಮೀಟರ್ 3 hours ಸೊ 120 ÷ 3 hours ಮಾಡಿದಾಗ ಇಲ್ಲಿ 1 hourಗೆ ಕ್ರಮಿಸಲಿಕ್ಕೆ 40 ಕಿಲೋಮೀಟರ್ 1 hourಲ್ಲಿ ಚಲಿಸುತ್ತೆ 40 ಕಿಲೋಮೀಟರ್ ಪರ್ ಅವರ್ ಇದು ಬಸ್ನ ಜವವನ್ನು ಕಂಡುಹಿಡಿಯುವಂಥದ್ದು ಸೊ ಈ ರೀತಿಯಾಗಿ ನೀವು ಮಾಡಿ ನಿಮ್ಮ ಹತ್ತಿರ ಸೈಕಲ್ ಇದ್ದಾಗ ನಿಮ್ಮ ಶಾಲಾ ಮೈದಾನದಲ್ಲಿ ಆರಂಭ ಮತ್ತು ಅಂತ್ಯದ ಸ್ಥಾನವನ್ನು ಗುರುಸಿಕೊಂಡು ಅಲ್ಲಿ ಕ್ರಮಿಸಲಿಕ್ಕೆ ನೋಡಿ ಅದರ ಜವವನ್ನು ಕಂಡುಹಿಡಿಯಿರಿ ಎಷ್ಟು ವೇಗ ಇದೆ ಅದು ಎಷ್ಟು ಅಂತರ ಇದೆ ಎಷ್ಟು ಸಮಯ ತೆಗೆದುಕೊಂಡಿದ್ದಾರೆ ಅಂತನ ಇಟ್ಕೊಂಡ್ಬಿಟ್ರೆ ನೀವು ಸುಲಭವಾಗಿ ಜವವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಸೊ ಒಟ್ಟಾರೆಯಾಗಿ ಜವವನ್ನು ಕಂಡುಹಿಡಿಯುವಂಥದ್ದು ಏನಿದೆ ಅದು ನಿಮಗೆ ಪರ್ಫೆಕ್ಟ್ ಆಗಬೇಕು ಸಾಕಷ್ಟು ಚಟುವಟಿಕೆ ಮಾಡಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿ ಇದನ್ನು ನೀವು ಪರ್ಫೆಕ್ಟ್ ಆಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ಕೋಶಕ್ಕೆ ಸಂಬಂಧಿಸಿರುವಂಥ ಹಲವಾರು ಚಟುವಟಿಕೆಗಳನ್ನು ಹಲವಾರು ಪರಿಕಲ್ಪನೆಗಳನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ.